COVID-19 ಸಂಕಟದಲ್ಲೂ ಸರ್ಕಾರ SSLC ಪರೀಕ್ಷೆ ಮತ್ತು PUC ಪರೀಕ್ಷೆ ನಡೆಸಿ ಯಶಸ್ವಿಯಾಯಿತು. ಅದೇ ಥರ ಫಲಿತಾಂಶವೂ ಸಹ ಯಶಸ್ವಿಯಾಗಿ ಸರ್ಕಾರ ನಡೆಸಿಕೊಟ್ಟಿದೆ. ಇದೇ ಸಂದರ್ಭದಲ್ಲಿ SSLC ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ PUC ವಿದ್ಯಾರ್ಥಿಗಳಾಗಿರ್ಬೋದು, ಉದಾಹರಣೆಗೆ ಈಗ SSLC ವಿದ್ಯಾರ್ಥಿಗಳು ಪಾಸಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ITI ಸೇರ್ಬೇಕಾ ಅಥವಾ ಡಿಪ್ಲೊಮಾ ಸೇರ್ಬೇಕಾ PUC ಸೇರ್ಬೇಕಾ ಅನ್ನೋ ಗೊಂದಲಿರ್ತಾರೆ. ಈಗ ಸರ್ಕಾರದಿಂದ ಒಂದು ಮಾರ್ಗಸೂಚಿ ಅಂದರೆ, ಈಗ ವಿದ್ಯಾರ್ಥಿಗಳು ತಾಲೂಕಿಂದ ತಾಲೂಕು ಹೋಗ್ತಾಯಿದ್ರು ಓದೋದಕ್ಕೆ, ಮತ್ತು ಡಿಸ್ಟಿಕ್ಕಿಂದ ಡಿಸ್ಟಿಕ್ಗಳಿಗೆ ಹೋಗಿ ಓದೋಕ್ಕೆ ಹೋಗ್ತಾಯಿದ್ರು, ಯಾಕೆಂದರೆ ಹಾಸ್ಟೆಲ್ ಸೌಲಭ್ಯ ಮತ್ತು PG ಸೌಲಭ್ಯ ಇತ್ತು. ಬಟ್ ಕೊರೋನಾ ಇರೋದರಿಂದ ಅಲ್ಲಿ ಹೋಗಿ ಸೇರೋಕ್ಕಾಗುತ್ತಾ ಅಥವಾ ಮಾರ್ಗಸೂಚಿ ಸರ್ಕಾರದ್ದು ಹೋಗಿ ಸೇರೋಕ್ಕೆ ಅನುಮತಿ ಇದೆಯಾ, ಮತ್ತು ಹಾಸ್ಟೆಲ್ ಸೌಲಭ್ಯ, ಈ ಥರ ಎಲ್ಲ ಸಮಸ್ಯೆಗಳನ್ನು ಪೋಷಕರು ಅಥವಾ ಮಕ್ಕಳು ಎದುರಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಹೊರಗಡೆ ಸೇರೋದಕ್ಕೆ ಅವಕಾಶ ಇದೆಯಾ, ನಿಯಮ ಅಥವಾ ಎಲ್ಲಿ ಇರ್ತಾರೋ ಅದೇ ತಾಲೂಕಲ್ಲಿ ಅಥವಾ ಅದೇ ಡಿಸ್ಟ್ರಿಕ್ಕಲ್ಲಿ ಓದೋದಕ್ಕೆ ಅವಕಾಶ ಇದೆಯಾ, ಈ ಥರ ಅಥವಾ ಆಗುತ್ತಾ ಅಥವಾ ಇಲ್ಲವೋ ಸೇರ್ಬೋದಾ ಸೇರಬಾರ್ದಂಥ ಗೊಂದಲಲ್ಲಿ ಪೋಷಕರು ಇದ್ದರೆ ಏನು ಸಮಸ್ಯೆ ಇಲ್ಲ ಅಂದರೆ ತೊಂದರೆ ಏನಿಲ್ಲ. ಆ ಥರ ಇರ್ತಕ್ಕಂಥ ಮಕ್ಕಳಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಸರ್ಕಾರ ಒಂದು ಮಾರ್ಗಸೂಚಿ ಬಿಟ್ಟರೆ ಅದರ ಪ್ರಕಾರ ಅವರು ಅಡ್ಮಿಷನ್ನ ಅಥವಾ ಪ್ರವೇಶವನ್ನು ಮಾಡ್ಕೊಂತಾರೆ. ಈಗ ಉದಾಹರಣೆಗೆ ಒಂದು ಕಾಲೇಜುಗಳಲ್ಲಿ ಒಂದೊಂದು ಕಾಲೇಜು 300 ಜನ ಸ್ಟೂಡೆಂಟ್ಸ್ ಅಡ್ಮಿಷನ್ಸ್ ಪ್ರವೇಶ ಮಾಡ್ಕೊತಿದ್ರು ಅಥವಾ 1000 ಜನ ಅಡ್ಮಿಷನ್ಸ್ ಮಾಡ್ಕೊತಾಯಿದ್ರು, ಈಗಲೂ ಅದೇ ನಿಯಮ ಇದೆಯಾ? ಯಾಕಂದರೆ ವಿದ್ಯಾರ್ಥಿಗಳು ಅಡ್ಮಿಷನ್ಸ್ ಮಾಡ್ಕೊಂಡಿರ್ತಾರೆ ಅಥವಾ ಶಿಕ್ಷಣ ಸಂಸ್ಥೆಗಳು ಅಡ್ಮಿಷನ್ಸ್ ಮಾಡ್ಕೊಬೋದು. ಯಾವುದೇ ಶಿಕ್ಷಣ ಸಂಸ್ಥೆ, ಅದು ಖಾಸಗಿ ಆಗಿರ್ಬೋದು, ಅನುದಾನ ರಹಿತ ಆಗಿರ್ಬೋದು, ಅನುದಾನ ಸರ್ಕಾರ, ಯಾವುದೇ ಸಂಸ್ಥೆ ಆಗಲಿ, ಓಕೆ, ವಿದ್ಯಾರ್ಥಿಗಳ ಪರವಾಗಿ ಇರ್ತಾರೆ. ಬಟ್ ಅಡ್ಮಿಷನ್ ಮಾಡ್ಕೊಂಡ್ಮೇಲೆ ಕೊರೋನಾ ಇರೋದರಿಂದ ಈಗ 500 ಜನ ಅಡ್ಮಿಷನ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಉದಾಹರಣೆಗೆ. ಈಗ ಆ ಸಂಸ್ಥೆ ಆ ಕಾಲೇಜುಗಳಲ್ಲಿ ಆ 300 ಜನಕ್ಕೆ ಅಕಾಮಡೇಷನ್ ಇರುತ್ತಾ? ಸರ್ಕಾರ ಏನಾದರೂ ಸೋಂಕು ಜಾಸ್ತಿ ಆಗಿ ಆಗಬಾರ್ದು ಆದರೆ ಅಲ್ಲಿ ಪ್ರವೇಶ ಕೇವಲ ಈಗ ಸೆಕ್ಷನ್ಗಳಲ್ಲಿ ಏನೋ ಒಂದು ಸೆಕ್ಷನಲ್ಲಿ 60 ಜನ 70 ಜನ ನಾವು ಕುಂಟಿಸ್ತಾ ಇರ್ತೀವಿ ತರಗತಿನಲ್ಲಿ. ಈ ಕೊರೋನಾ ಇರೋದರಿಂದ ಒಂದು ತರಗತಿನಲ್ಲಿ ಬರೀ 20 ಜನ ಅಥವಾ ಈ ಥರ ಸ್ಲ್ಯಾಬು ಮಾಡೋದೋ ಅಥವಾ ಬಿಡೋದೋ ಅಥವಾ ಇಷ್ಟೇ ಅಡ್ಮಿಷನ್ಸ್ ಮಾಡ್ಕೊಬೇಕು ಅಂತ ನಿಯಮ ಏನಾದರೂ ಇದ್ದರೆ, ಮಾರ್ಗಸೂಚಿ ಬಿಟ್ಟರೆ ಶಿಕ್ಷಣ ಸಂಸ್ಥೆಗಳು ನಾವು ಅನುಸರಿಸಬೇಕಾಗತ್ತೆ. ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೂ ಒಂದು ಐಡಿಯಾ ಬರುತ್ತೆ, ಓ ಈ ಕಲೆ ಸೇರ್ಕೊಬೋದು, ಈ ಕಲೆ ಸೇರ್ಕೊಬಾರ್ದು, ಈ ಥರ ಡಿಸ್ಟ್ರಿಕ್ಕಿಂದ ಡಿಸ್ಟ್ರಿಕ್ ಹೋದ್ರೆ ಈ ಥರ ಪ್ರಾಬ್ಲಮ್ ಆಗ್ಬೋದು, ಹಾಸ್ಟೆಲ್ ಸೌಲಭ್ಯ ಅಥವಾ ಇರುತ್ತಾ ಇಲ್ವಾ, ಈ ಥರ ಎಲ್ಲ ಗೊಂದಲಗಳಿಗೆ ಸರ್ಕಾರ ಒಂದು ಮಾರ್ಗಸೂಚಿನ ಹೊರಡಿಸಿದ್ರೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಬೇಗ ಶೀಘ್ರದಲ್ಲೇ ದಯವಿಟ್ಟು ಎಲ್ಲಿ ಸೇರಬೇಕು ಎಲ್ಲಿ ಸೇರಬಾರ್ದು, ಓಕೆ, ಯಾವ ಥರ ನಿಯಮ ಶಿಕ್ಷಣ ಸಂಸ್ಥೆಗಳಲ್ಲಿ, ಶೈಕ್ಷಣಿಕ ಕಾಲೇಜುಗಳು ನಡೆಸ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಷ್ಟೇ ಅಡ್ಮಿಷನ್ ಮಾಡ್ಕೊಬೇಕು ಅಂತ ರೂಲ್ ಮಾಡ್ತಾರೋ ಅಥವಾ ಇಲ್ಲವೋ, ಅಥವಾ ಇಂದಿನಂತೆ ಈಗ ಕೊರೋನಾ ಬರೋದಕ್ಕಿಂತ ಮುಂಚೆ 500 ಜನ 600 ಜನ ಅಡ್ಮಿಷನ್ ಮಾಡ್ಕೊತಕ್ಕಂಥ ಪರಿಸ್ಥಿತಿ ಇತ್ತು, ಈಗ ಅದೇ ಪರಿಸ್ಥಿತಿ ಮಾಡ್ಕೊಂಡ್ರು ಅಂದರೆ, ಸಪೋಸ್ ಈಗ ಅಡ್ಮಿಷನ್ಸ್ ಎಲ್ಲೋ ಮಾಡ್ಕೊಂಬಿಟ್ಟಿದ್ದಾರೆ ಅಂದ್ಕೊಳ್ಳಿ, ಉದಾಹರಣೆಗೆ 500 ಜನ ಅಡ್ಮಿಷನ್ಸ್ ಮಾಡ್ಕೊಂಡಿದ್ದಾರೆ ಅಂದರೆ, ಈಗ ಎಲ್ಲ ವಿದ್ಯಾರ್ಥಿಗಳು ಅಕಾಮಡೇಷನ್ ಕೊಡೋಕ್ಕೆ ರೂಮ್ ಇರಬೇಕಲ್ಲ ಅವ್ರ ಹತ್ರ. ಅಡ್ಮಿಷನ್ ಮಾಡ್ಕೊಂಡ ಮೇಲೆ ಆಗಲ್ಲ ಈ ಥರ ಮಾಡಬಾರ್ದು ಅಂತ ಏನಾದರೂ ಮಾರ್ಗಸೂಚಿ ಬಂದರೆ ಅವಾಗ ಪೋಷಕರಿಗೂ ಮತ್ತು ಅಡ್ಮಿಷನ್ ಮಾಡ್ಕೊಂಡಿರ್ತಕ್ಕಂಥ ಸಮಸ್ಯೆಗಳಿಗೆ ವಿದ್ಯಾರ್ಥಿಗಳಿಗೆ ಸಂಕಟ ಶುರುವಾಗಬಾರ್ದು. ಅಥವಾ ಅಡ್ಮಿಷನ್ ಮಾಡ್ಕೊಂಬೇಡಿ ಅಂತ ಹೇಳಿದರೆ ತೊಂದರೆನಿಲ್ಲ, ಮಾಡ್ಕೊಂಬೇಡಿ ಅಂತ ಹೇಳಿದೂ ಮಾಡ್ಕೊಂಡಿದ್ರೆ ಮಾಡ್ಕೊಂಡಿರ್ತಕ್ಕಂಥವ್ರು ತಪ್ಪು. ಬಟ್ ಒಂದು ಮಾರ್ಗಸೂಚಿಯನ್ನು, ಸ್ಪಷ್ಟವಾದ ಮಾರ್ಗಸೂಚಿಯನ್ನು ಸರ್ಕಾರದಿಂದ ನಾವು ನಿರೀಕ್ಷಿಸ್ತಾ ಇದ್ದೀವಿ, ನಿರೀಕ್ಷೆ ಮಾಡ್ತಾ ದಯವಿಟ್ಟು ಒಂದು ಸ್ಪಷ್ಟವಾದ ಮಾಹಿತಿ ನೀಡಬೇಕು ಅಂತ ಸರ್ಕಾರದಲ್ಲಿ ಮನವಿ. ಓಕೆ, ವಂದನೆಗಳು.